चलेगा नाइस मूवी ಸರ್ ನನಗೆ ಇಂಜಿನಿಯರ್ ಬರಲ್ಲ ಸರ್ ಇದು ಹಿಂದೂಗಳು ಮತ್ತೆ ಮುಸ್ಲಿಮರು ಅಂತ ಭೇದ ಭಾವ ಮಾಡ್ಕೊಂಡು ನೋಡಬೇಡಿ ಹಿಂದೂಗಳು ನೋಡಬೇಕು ಮುಸ್ಲಿಮರು ನೋಡಬೇಕು ಹಿಂದೂಗಳು ಯಾಕೆ ನೋಡಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿ ಮಕ್ಕಳನ್ನ ಎಷ್ಟು ಸುಸಂಸ್ಕೃತವಾಗಿ ಬೆಳೆಸಬೇಕು ಮತ್ತು ನಮ್ಮ ಮಹಾಭಾರತದ ಬಗ್ಗೆ ಆಗ್ಬೋದು ರಾಮಾಯಣದ ಬಗ್ಗೆ ಆಗ್ಬೋದು ನಮ್ಮ ದೇವರುಗಳ ಬಗ್ಗೆ ಆಗ್ಬೋದು ಯಾವ ರೀತಿ ನೀವು ಮಕ್ಕಳಿಗೆ ಅದನ್ನು ಟೀಚ್ ಮಾಡಬೇಕು ಅನ್ನೋದನ್ನು ಕಲಿತೀರಾ ಎರಡನೇದು ಮುಸ್ಲಿಮರು ಯಾಕೆ ನೋಡಬೇಕು ಅನ್ನೋದಾದರೆ ನೀವು ಏನು ಕುರಾನು ಜಿಹಾದು ಅಲ್ಲ ಅಂತ ಏನು ಮಾಡ್ತೀರಾ ಸೊ ಅದು ನಿಮ್ಮ ಮಕ್ಕಳಿಗೆ ಎಫೆಕ್ಟ್ ಆಗಿ ನಾಳೆ ದಿನ ಟೆರರಿಸ್ಟ್ ಆಗ್ತಾ ಇದ್ದಾರೆ ಸೊ ಎಲ್ಲ ಮುಸ್ಲಿಮರು ಕೂಡ ಟೆರರಿಸ್ಟ್ ಅಲ್ಲ ಆದರೆ ಟೆರರಿಸ್ಟ್ ಆಗಿರೋರೆಲ್ಲ ಮುಸ್ಲಿಮು ಅನ್ನೋದು ಒಂದು ಪದ ಇದೆ ಸೊ ಇದನ್ನು ದಯವಿಟ್ಟು ಕಾಂಗ್ರೆಸ್ಸು ಬಿ ಜೆ ಪಿ ಅದು ಇದು ಅಂತ ರಾಜಕೀಯನ ಬೆರೆಸದೆ ದಯಮಾಡಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಅಂತ ಎಲ್ಲರೂ ನೋಡಿ ನಿಮಗೆ ಮೆಸೇಜ್ ಇಲ್ಲ ನಿಮ್ಮ ಮಕ್ಕಳಿಗೆ ತುಂಬ ಒಳ್ಳೆ ಮೆಸೇಜ್ ಇದೆ ನಿಮ್ಮ ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು ಅನ್ನೋದನ್ನ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸಿನಿಮಾನೇ ಬ್ಯಾನ್ ಮಾಡ್ತೀನಿ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ಸರ್ ನಾನು ಅದೇ ಹೇಳಿದ್ನಲ್ಲ ಇಲ್ಲಿ ರಾಜಕೀಯವಾಗಿ ಇದನ್ನು ಬಿಟ್ಬಿಡಿ ಸರ್ ಇದು ಪೊಲಿಟಿಕಲ್ ಸಿನಿಮಾ ಅಲ್ಲ ಇದು ಧರ್ಮದ ಸಿನಿಮಾ ಎರಡು ನಾನು ಹೇಳಿದ್ನಲ್ಲ ಹಿಂದೂ ಮುಸ್ಲಿಂ ಇಬ್ಬರೂ ನೋಡಬೇಕು ಯಾಕೆ ನೋಡಬೇಕು ಅಂತಂದರೆ ಹಿಂದೂಗಳು ನೀವು ಹೇಗೆ ನಿಮ್ಮ ಮಕ್ಕಳನ್ನ ಬೆಳೆಸಬೇಕು ಅನ್ನೋದು ನೋಡಬೇಕು ಮುಸ್ಲಿಮರು ನಿಮ್ಮ ಮಕ್ಕಳು ಎಲ್ಲಿ ತಪ್ಪು ದಾರಿಗೆ ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಆ ಥರ ಮೆಸೇಜ್ ಇರುವಂಥ ಸಿನಿಮಾ ಸರ್ ಥ್ಯಾಂಕ್ ಯು ಸರಿ ಅರ್ಥವಾಗೋಂಥ ಫಿಲಮ್ ಇದು ಆಮೇಲೆ ಪ್ರತಿ ಸರ್ಕಾರ ಕೂಡಲೇ ಕ್ರಮ ಕೈಗೊಂಡು ಇದನ್ನು 100% ಫ್ರೀ ಮಾಡಬೇಕು ಪ್ರತಿ ಒಂದು ಮಹಿಳೆಗೆ ಏನು ಬಸ್ ಫ್ರೀ ಅಂತವರಲ್ಲ ಅದು ಬೇಡ ಈ ಫಿಲಮ್ನೇ ಫ್ರೀ ಮಾಡಿ ಇಡೀ ಕುಟುಂಬದ ಮಹಿಳೆಯರು ಎಲ್ಲ ಹೆಣ್ಮಕ್ಳು ನೋಡಲೇಬೇಕು ಯಾಕೆಂದರೆ ಇದು ಇಲ್ಲವೋ ಅದು ಇದು ಅನ್ನೋದೇನು ಲೆಕ್ಕ ಇಲ್ಲ ಇದರಲ್ಲಿ ಇದರಲ್ಲಿ ಇರೋದೇನು ಅಂದರೆ ಎಲ್ಲೋ ಒಂದು ಧರ್ಮನ ಒಂದು ಧರ್ಮಗಳು ಆ ಧರ್ಮಗಳ ಮೇಲೆ ಏರ್ತಕ್ಕಂಥ ಹೊರೆ ಆ ಏರ್ತಂಥ ಯುವಕರು ಏನು ತಪ್ಪದಾರಿಗೆ ಹೋಗ್ತಾರೆ ಏನು ಹೋದರೆ ಏನು ಸಮಸ್ಯೆ ಆಗುತ್ತೆ ಅನ್ನೋದು ಈ ಫಿಲಮು ಕಾಂಗ್ರೆಸ್ ಸರ್ಕಾರ ಬಂದರೆ ಈ ಸಿನಿಮಾ ಕರ್ನಾಟಕದಲ್ಲಿ ಬ್ಯಾನ್ ಮಾಡ್ತೀನಿ ಅಂತ ಹೇಳ್ತಾರೆ ಈಗ ಅದನ್ನೇ ನಾನು ಈಗ ಅಲ್ಲಿ ತುಂಬ ಚೆನ್ನಾಗಿ ಹೇಳಿದೆ ಈ ಕುಲ್ಗೇಟ್ ಸರ್ಕಾರಗಳು ರಾಜಕೀಯ ಪಕ್ಷಗಳು ಅವುಗಳ ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೆ ಅವರ ಮತದಾನದ ಇಚ್ಛಾಶಕ್ತಿಗಳನ್ನ ಕ್ರೋಢೀಕರಿಸ್ಕೊಳ್ಳೋಕ್ಕೆ ಇದೆಲ್ಲ ಮಾಡ್ತಾರೆ ವಿನಃ ನಿಜವಾಗ್ಲೂ ಪ್ರಜೆಗಳು ಕಲಿ ದೇಶದಲ್ಲಿ ಇದು ಅಖಂಡ ಭಾರತ ಎಲ್ಲ ಧರ್ಮ ಜಾತಿ ಸಹಬಾಳ್ವೆ ಎಲ್ಲರೂ ಪ್ರೀತಿಯಿಂದನೇ ಇದ್ದೀವಿ ಈ ಥರ ಕುಲ್ಗೆಟ್ಟು ಕೆಲವು ಸನ್ನಿವೇಶಗಳು ಈ ಅಧರ್ಮ ಧರ್ಮ ಧರ್ಮಿಕರು ಅಧರ್ಮಿಕರು ಆದಾಗ ಮಾತ್ರ ಈ ಥರ ಸನ್ನಿವೇಶಗಳು ಕ್ರಿಯೇಟ್ ಆಗೋದು ಇಲ್ಲಿ ಎಲ್ಲ ಧರ್ಮದವ್ರೂ ಒಂದಾಗಿ ಬಾಳಲೇಬೇಕಾಗ್ತದೆ ಬಾಳಲೇಬೇಕು ಯಾರನ್ನೂ ನಾವು ಓಡಿಸೋಕ್ಕೂ ಆಗಲ್ಲ ಯಾರನ್ನೂ ನಾವು ಕರ್ಕೊಳ್ಳೋಕ್ಕೂ ಆಗಲ್ಲ ಹೇಳ್ತಾರಲ್ಲ ಇದು ಈ ದೇಶ ಹಿಂಗಾಗ್ಬಿಡ್ತೈತೆ ಅವ್ರು ಬಂದ್ಬಿಟ್ರೆ ಹಿಂಗಾಗ್ಬಿಡ್ತದೆ ಅವೆಲ್ಲ ಸಾಧ್ಯನೇ ಇಲ್ಲ ಇದು ಭಾರತ ಇದು ಪ್ರಜಾಪ್ರಭುತ್ವ ಏನಾಗಿದೆ ಯಾರು ಹೇಳಿದ್ದು ಮತ್ತೆ ಯಾಕೆ ಸುಮ್ಮನೆ ಇದ್ದೀರಾ ಮಾಧ್ಯಮದವರೆಲ್ಲ ಎಲ್ಲಿ ಯಾರು ಎಷ್ಟು ಕನ್ವರ್ಟ್ ಆಗೋದೆ ಅಂತ ಲೀಸ್ಟ್ ಕೊಡ್ರಿ ಯಾರನ್ನ ಒಬ್ಬರು ಕೇಳ್ರಿ ಹೇಳ್ತಾ ಇದ್ದೀನಿ ನೋಡಿ ಇದು ಇದೇ ಈ ಫಿಲಮ್ನ ಸಾರಾಂಶ ಈಗ ತುಂಬ ಚೆನ್ನಾಗಿ ಹೇಳಿದ್ರಿ ನೀವು ಈ ಫಿಲಮ್ ಸಾರಾಂಶನೇ ಇದು ಎಲ್ಲೇಳಿ ಅಲ್ಲ ಅದಾಗೋಯ್ತಂತೆ ಇಲ್ಲಿ ಇದಾಗೋ ಅಂತೆ ಕಂತೆ ಅಲ್ಲ ವಾಸ್ತವಾಂಶ ರಿಯಾಲಿಟಿ ಜನರ ಮುಂದೆ ಇಡ್ರಿ ಯಾರು ಇಡ್ತಾ ಇಲ್ಲ ನೋಡಿ ನಾನೇನೋ ನಾಲ್ಕು ಮಾತಾಡ್ತಾ ಇದ್ದೀನಿ ನನಗೂ ಟಿ ವಿ ಐತೆ ಅಂತ ನಾನು ಎರಡು ಮಾತಾಡ್ತಾ ಇದ್ದೀನಿ ಇದೆಲ್ಲ ರಿಯಾಲಿಟಿ ಈಗ ನೀವು ಹೇಳಿದ್ರಲ್ಲ ಕೆಲವು ರಾಜ್ಯಗಳಲ್ಲಿ ಆಗಿದೆ ಸ್ಟ್ಯಾಟಿಸ್ಟಿಕ್ಸ್ ಕೊಡಿ ಇಡೀರಿ ಸರ್ಕಾರದ ಕಿವಿ ಹಿಂಡನ ಆಗ ಮಾತ್ರ ನಾವು ಬದಲಾವಣೆ ಕಾಣಬೇಕು ವಿನಃ ಅಂತೆ ಕಂತೆಗೆಲ್ಲ ನಾವು ಹೆಚ್ಚಿನ ಮಾನ್ಯತೆ ಕೊಡಬಾರ್ದು ಆಮೇಲೆ ಈ ದೇಶ ಒಂದು ಅರ್ಥ ಮಾಡ್ಕೊಳ್ಳಿ ಯಾವ ಮುಸಲ್ಮಾನರ ದೇಶವೂ ಆಗಲ್ಲ ಯಾವ ಹಿಂದೂ ದೇಶವೂ ಆಗಲ್ಲ ಇದು ಅಖಂಡ ಭಾರತ ಸರ್ವ ಧರ್ಮಗಳ ತೋಟ ಸರ್ ನಿಮ್ಗೆ ಅನ್ಸುತ್ತೆ ಮೋದಿ ಅವರು ಹುಡುಗಿ ನಮ್ಮ ದೇಶಕ್ಕೆ ಕರ್ಕೊಂಡ್ಬರ್ತಾರೆ ಯಾರನ್ನ ಈ ಮೋದಿ ಅಂತ ಯಾಕ್ರಿ ಹೇಳಿ ಹೇಳಿ ದೇಶನೇ ಹಾಳಾಗ್ತಾ ಐತ್ರಿ ಆ ವ್ಯಕ್ತಿಯಿಂದ ದೇಶನೇ ಹಾಳಾಗ್ತಾ ಐತಪ್ಪ ದೇಶನೇ ಹಾಳಾಗ್ತಾ ಐತೆ ಅರ್ಥ ಮಾಡ್ಕೊಂತ ಇಲ್ಲ ಮುಂದಿನ ದಿನಗಳಲ್ಲಿ ಅದು ಗೊತ್ತಾಗ್ತದೆ ಜನಕ್ಕೆ